Hello everyone, I am Deepthi. In the last video of periodic table, we have discussed about what is periodic table and why we have to study periodic table and why it is called periodic table. In this video, let us know about the history of periodic table. So, history of periodic table alli ee periodic table na construct madodukke yarella work madidare annodna tilkolana. ಸೊ ಇದರಲ್ಲಿ ಲಾ ಆಫ್ ಟ್ರಯಾಡ್ಸ್ನ ಯಾವ ಸೈಂಟಿಸ್ಟ್ ಹೇಳಿದ್ರು, ಹಾಗೆ ಲಾ ಆಫ್ ಆಕ್ಟೇವ್ಸ್ ಬಗ್ಗೆ ಯಾವ ಸೈಂಟಿಸ್ಟ್ ಡಿಸ್ಕಸ್ ಮಾಡಿದ್ದಾರೆ, ಹಾಗೆಯೇ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂದರೆ ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರೀವಿಯಸ್ ಪಾರ್ಟ್ ಆಫ್ ಪಿರಿಯಾಡಿಕ್ ಟೇಬಲ್ ವಿಡಿಯೋಸ್ನ ನೀವು ನೋಡಿಲ್ಲದಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಆ ಫಸ್ಟ್ ವಿಡಿಯೋನ ವಾಚ್ ಮಾಡೋದ್ರಿಂದ ಈ ವಿಡಿಯೋ ಮತ್ತು ಮುಂದೆ ಮಾಡೋ ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ವೆಲ್ಕಮ್ ಟು ಲೈಟ್ ಅಪ್. ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಟೇಬಲ್. ಸೊ ಪಿರಿಯಾಡಿಕ್ ಟೇಬಲ್ನ ಡೆವಲಪ್ ಮಾಡೋದಕ್ಕೆ ಯಾರೆಲ್ಲ ಸೈಂಟಿಸ್ಟ್ ವರ್ಕ್ ಮಾಡಿದ್ದಾರೆ ಅಂತ ಇಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಮೇನ್ ಆಗಿ ನಾನು 4 ಸೈಂಟಿಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಸೊ ಫಸ್ಟ್ ಬಂದು ಆಂಟನಿ ಲೆವೈಸರ್. ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೈಂಟಿಸ್ಟ್. ಸೊ ಆಂಟನಿ ಲೆವೈಸರ್ ಬಂದು ಪಿರಿಯಾಡಿಕ್ ಟೇಬಲ್ನ ಡೆವಲಪ್ ಮಾಡಲಿಲ್ಲ, ಆದ್ರೂ ನಾವು ಯಾಕೆ ಇವ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂತಂದ್ರೆ, ಸೊ ಇವರು ಕೆಲವೊಂದು ಎಲಿಮೆಂಟ್ಸ್ನ ಡೆವಲಪ್ ಮಾಡಿದ್ರು. ಸೊ ಹಾಗಾಗಿ ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವ್ರು ಬಂದು ಫ್ರಾನ್ಸ್ ದೇಶದವರು. ಸೊ ಫ್ರಾನ್ಸ್ ದೇಶದಲ್ಲಿ ಪ್ಯಾರಿಸ್ ಅಲ್ಲಿ ಹುಟ್ಟಿದವರು. ಇವ್ರ ತಂದೆ ಲಾಯರ್ ಆಗಿದ್ರು, ಹಾಗಾಗಿ ಇವರು ಕೂಡ ತಾನು ಲಾ ಓದಬೇಕು ಅಂತ ಅಂದ್ಬಿಟ್ಟು ಲಾ ಕಾಲೇಜ್ಗೆ ಸೇರ್ಕೋತಾರೆ. ಸೊ ಆದ್ರೆ ಇವ್ರಿಗೆ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಇವ್ರ ತಂದೆ ಏನ್ ಹೇಳ್ತಾರೆ, ಎನ್ಕರೇಜ್ ಮಾಡ್ತಾರೆ, ಸೊ ಸೈನ್ಸ್ನ ನೀವು ಹಾಬಿಯಾಗಿ ಇಟ್ಕೊಳ್ಳಿ, ಆದ್ರೆ ಪ್ರೊಫೆಷನ್ ಆಗಿ ತಗೋಬೇಡ ಅಂತ ಹೇಳಿರ್ತಾರೆ. ಸೊ ಆಯ್ತು ಅಂದ್ಬಿಟ್ಟು ಇವರು ಲಾ ಕಾಲೇಜ್ ಅಲ್ಲಿ ಓದ್ತಾ ಇರ್ತಾನೆ. ಅಲ್ಲಿ ಲಾ ಲೆಕ್ಚರರ್ಸ್ ಜೊತೆ ಸೈನ್ಸ್ ಲೆಕ್ಚರರ್ಸ್ನು ಕೇಳಿಸ್ಕೊತಾ ಇರ್ತಾನೆ. ಸೊ ಅದಾದ್ಮೇಲೆ ಇನ್ನು 1764 ಅಲ್ಲಿ ಇವರಿಗೆ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಲೈಸೆನ್ಸ್ ಸಿಗುತ್ತೆ. 1764 ಅಲ್ಲಿ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಕ್ಕೆ ಇವ್ರಿಗೆ ಲೈಸೆನ್ಸ್ ಸಿಗುತ್ತೆ, ಆದ್ರೆ ಅವರು ಲಾಯರ್ ಪ್ರಾಕ್ಟೀಸ್ಗೆ ಹೋಗ್ಲಿಲ್ಲ. ಸೊ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಸೈನ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಕೊನೆಗೆ ಅವ್ರಿಗೆ 1769 ಅಲ್ಲಿ ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸ್ ಸೊ ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸ್ಗೆ ಇವರು ಎಲೆಕ್ಟ್ ಆಗ್ತಾರೆ. ಆಗ ಇವ್ರ ಏಜ್ ಬಂದು ಜಸ್ಟ್ 26 ಆಗಿರುತ್ತೆ. 26 ಏಜ್ ಅಲ್ಲಿ ಅವರು ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸ್ಗೆ ಅವರು ಸೆಲೆಕ್ಟ್ ಆಗಿರ್ತಾರೆ. ಸೊ ಅಲ್ಲಿ ಸೆಲೆಕ್ಟ್ ಆಗಿ ಅವರು ಸೈನ್ಸ್ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ ಮಾಡಕ್ ಹೋಗ್ತಾರೆ. ಸೊ ಆಗ 1772 ಅಲ್ಲಿ ಲೆವೈಸರ್, ಸೊ ಆಂಟನಿ ಲೆವೈಸರ್ ಅದ್ರ ಜೊತೆ ಕೆಲವರು ಕೆಮಿಸ್ಟ್ ಗಳು ಜಾಯಿನ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಆ ಎಕ್ಸ್ಪೆರಿಮೆಂಟ್ ಏನು ಅಂತ ಹೇಳಿದ್ರೆ, ಸೊ ಒಂದು ಡೈಮಂಡ್, ಸೊ ಡೈಮಂಡ್ ನ ಒಂದು ಕ್ಲೋಸ್ ಗ್ಲಾಸ್ ಜಾರ್ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಸೊ ಡೈಮಂಡ್ ತಗೋತಾರ ಒಂದು ಗ್ಲಾಸ್ ಜಾರ್. ಸೊ ಇದು ಗ್ಲಾಸ್ ಜಾರ್. ಸೊ ಇದು ಡೈಮಂಡ್. ಸೊ ಡೈಮಂಡ್ ಒಂದು ಕ್ಲೋಸ್ ಗ್ಲಾಸ್ ಜಾರ್ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಇದ್ರ ಅಪೋಸಿಟ್ ಸೈಡ್ ಅಲ್ಲಿ ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ತುಂಬಾ ದೊಡ್ಡದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಸೊ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂದ್ರೆ ಬೂತ್ ಗನ್ನಡಿ ಬರುತ್ತಲ್ಲ ಅದನ್ನೇ ನಾವು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತ ಕರಿತೀವಿ. ಇದು ಅಪೋಸಿಟ್ ಸೈಡ್ ಅಲ್ಲಿ ಪ್ಲೇಸ್ ಮಾಡಿರ್ತಾರೆ. ಯಾವ ತರ ಪ್ಲೇಸ್ ಮಾಡಿರ್ತಾರೆ ಅಂದ್ರೆ, ಸನ್ ಲೈಟ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಬಿದ್ದು ಸೊ ಅದು ಡೈಮಂಡ್ ಮೇಲೆ ಫೋಕಸ್ ಆಗ್ಬೇಕು. ಸೊ ಇಲ್ಲಿ ಸನ್ ಲೈಟ್, ಸೊ ಸನ್ ರೇಸ್ ಏನ್ ಬರ್ತಾ ಇದೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮೇಲೆ ಬಿದ್ದು ಅದು ಡೈಮಂಡ್ ಮೇಲೆ ಫೋಕಸ್ ಆಗ್ಬೇಕು, ಆ ತರ ಪ್ಲೇಸ್ ಮಾಡಿರ್ತಾರೆ. ಸೊ ಈ ತರ ಪ್ಲೇಸ್ ಮಾಡ್ತಿದ್ದಂಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಡೈಮಂಡ್ ಬರ್ನ್ ಆಗಿ ಡಿಸಪಿಯರ್ ಆಗುತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ ಅಂತಂದ್ರೆ, ಗ್ಲಾಸ್ ಜಾರ್ ಮತ್ತೆ ಡೈಮಂಡ್ ತಗೊಂಡ ತಕ್ಷಣ ಅವರು ವೆಯ್ಟ್ ಚೆಕ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಇನಿಷಿಯಲಿ ವೆಯ್ಟ್ ಚೆಕ್ ಮಾಡ್ತಾರೆ, ಅದಾದ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನಾಯ್ತು, ಡೈಮಂಡ್ ಡಿಸಪಿಯರ್ ಆಯ್ತು.
ಸೊ ಡಿಸಪಿಯರ್ ಆದ್ಮೇಲೆ ಪುನಃ ಅವರು ವೇಟ್ ಚೆಕ್ ಮಾಡ್ತಾರೆ. ವೇಟ್ ಚೆಕ್ ಮಾಡಿದಾಗ ಫಸ್ಟ್ ಇನಿಷಿಯಲಿ ಏನ್ ವೈಟ್ ಇತ್ತೋ ಅದೇ ವೈಟ್ ಡಿಸಪಿಯರ್ ಡೈಮಂಡ್ ಡಿಸಪಿಯರ್ ಆದ್ಮೇಲೂ ಸೇಮ್ ವೈಟ್ ಕಾಣಿಸ್ತಾ ಇರುತ್ತೆ. ಸೊ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಹಾಗೇನೆ ಚಾರ್ಕೋಲ್ ನೋಡ್ತಾರೆ, ಚಾರ್ಕೋಲ್ ಅಷ್ಟೇ. ಸೊ ಸ್ಟಾರ್ಟಿಂಗ್ ಗ್ಲಾಸ್ ಜಾರ್ ಅಲ್ಲಿ ಚಾರ್ಕೋಲ್ ಇಟ್ಟಾಗ ಏನ್ ವೈಟ್ ಬಂದಿದೆ ಅಂತ ಬರ್ಕೋತಾರೆ. ಅದಾದ್ಮೇಲೆ ಸನ್ಲೈಟ್ ಬಿದ್ದು ಡಿಸಪಿಯರ್ ಆದ್ಮೇಲೆ ಆ ಚಾರ್ಕೋಲ್, ಸೊ ಪುನಃ ಆ ಗ್ಲಾಸ್ ಜಾರ್ ನ ಚೆಕ್ ಮಾಡಿದಾಗ ಸೇಮ್ ವೈಟ್ ಇರುತ್ತೆ. ಕಣ್ಣು ಕಾಣಿಸದೆ ಇದ್ರೂ ಆ ವೇಟ್ ಏನು ಸೇಮ್ ಇರುತ್ತೆ. ಸೊ ಕೊನೆಗೆ ಏನಿರಬಹುದು, ಏನಾಗಿದೆ ಇಲ್ಲಿ ಅಂತ ನೋಡ್ತಾರೆ. ವೇಟ್ ಸೇಮ್ ಇದೆ ಅಂತಂದ್ರೆ ಮೇ ಬಿ ಆ ಡೈಮಂಡ್ ಡಿಸಪಿಯರ್ ಆಗಿ ಅಲ್ಲೇ ಏನೋ ಇರಬೇಕು ಗ್ಲಾಸ್ ಜಾರ್ ಅಲ್ಲೇ ಅನ್ನೋದನ್ನ ಚೆಕ್ ಮಾಡಿದಾಗ ಅವ್ರಿಗೆ ಆ ಗ್ಲಾಸ್ ಜಾರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರೋದು ಗೊತ್ತಾಗುತ್ತೆ. ಯಾವುದು ಡೈಮಂಡ್ ಬರ್ನ್ ಮಾಡಿದಾಗ್ಲೂ ಸೇಮ್ ಬರ್ತಾ ಇದೆ, ಹಾಗೇನೆ ಚಾರ್ಕೋಲ್ ಬರ್ನ್ ಮಾಡಿದಾಗ್ಲೂ ಅವ್ರಿಗೆ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಯಾವುದು, ಡೈಮಂಡ್ ಅಲ್ಲೂ ಕಾರ್ಬನ್ ಡೈಆಕ್ಸೈಡ್ ಕಂಡು ಬಂತು, ಹಾಗೇನೆ ಚಾರ್ಕೋಲ್ ಬರ್ನ್ ಆದಲ್ಲೂ ಕಾರ್ಬನ್ ಡೈಆಕ್ಸೈಡ್ ನೇ ಸಿಕ್ಕಿದೆ. ಸೊ ಇದೇನ್ ಇಂಡಿಕೇಶನ್ ಕಾರ್ಬನ್ ಡೈಆಕ್ಸೈಡ್ ಎರಡರಲ್ಲೂ ಕಾಣಿಸ್ತಿದೆ ಅಂತಂದ್ರೆ, ಸೊ ಡೈಮಂಡ್ ಮತ್ತೆ ಚಾರ್ಕೋಲ್ ಆಗಿರೋದು ಒಂದೇ ಎಲಿಮೆಂಟ್ ಇಂದ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಡೈಮಂಡ್ ಮತ್ತೆ ಚಾರ್ಕೋಲ್ ಆಗಿರೋದು ಒಂದೇ ಎಲಿಮೆಂಟ್ ಇಂದ. ಆ ಎಲಿಮೆಂಟ್ ಯಾವುದು ಅಂತ ಅಂದ್ರೆ ಅದು ದಟ್ ಇಸ್ ಕಾರ್ಬನ್. ಡೈಮಂಡ್ ಆಗಿರೋದು ಕಾರ್ಬನ್ ಇಂದ, ಹಾಗೆ ಚಾರ್ಕೋಲ್ ಆಗಿರೋದು ಕಾರ್ಬನ್ ಅನ್ನೋ ಎಲಿಮೆಂಟ್ ಇಂದ ಅಂತಾನೆ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಡಿಫ್ರೆಂಟ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಹೇಳ್ತೀವಿ. ಸೊ ಡೈಮಂಡ್ ಅಂಡ್ ಚಾರ್ಕೋಲ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಾರ್ಬನ್. ಯಾಕೆ ಡಿಫ್ರೆಂಟ್ ಫಾರ್ಮ್ಸ್? ಡೈಮಂಡ್ ಬಂದು ಶೈನಿಂಗ್ ಇರುತ್ತೆ, ಚಾರ್ಕೋಲ್ ಕಲ್ಲಿದ್ಲು, ಸೊ ಅದಕ್ಕೆ ಶೈನಿಂಗ್ ಇರಲ್ಲ. ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಇರುತ್ತೆ, ಆದ್ರೆ ಆಗಿರೋ ಒಂದೇ ಎಲಿಮೆಂಟ್ ಯಾವುದು? ಕಾರ್ಬನ್ ಇಂದ ಆಗಿರುತ್ತೆ. ಸೊ ಡೈಮಂಡ್ ಮತ್ತೆ ಚಾರ್ಕೋಲ್ ಒಂದು ಡಿಫ್ರೆಂಟ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಇದ್ರ ಈ ಎಕ್ಸ್ಪೆರಿಮೆಂಟ್ಸ್ ಇಂದ ತಿಳ್ಕೊಳ್ತಾರೆ. ಅದಾದ್ಮೇಲೆ ಈ ಎಕ್ಸ್ಪೆರಿಮೆಂಟ್ ಇಂದ ಒಂದು ಲಾ ನ ಡೆವಲಪ್ ಮಾಡ್ತಾರೆ. ಸೊ ಲಾ ಬಂದು ಲಾ ಆಫ್ ಮಾಸ್ ಕನ್ಸರ್ವೇಷನ್. ಲಾ ಆಫ್ ಮಾಸ್ ಕನ್ಸರ್ವೇಷನ್, ಲಾ ಆಫ್ ಮಾಸ್ ಕನ್ಸರ್ವೇಷನ್ ಅನ್ನೋ ಲಾನ ಹೇಳ್ತಾರೆ. ಸೊ ಏನು ಲಾ ಆಫ್ ಮಾಸ್ ಕನ್ಸರ್ವೇಷನ್ ಅಂತ ಅಂದ್ರೆ, ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಸೊ ಈ ಲಾನ ಅವ್ರು ಕೊಡ್ತಾರೆ ಆಂಟನಿ ಲೆವೈಸ್. ಸೊ ಅದಾದ್ಮೇಲೆ ಸೊ ಇವರು ಕೆಲವೊಂದು ಎಲಿಮೆಂಟ್ಸ್ಗೆ ನೇಮ್ಸ್ ನ ಕೊಡ್ತಾರೆ. ಸೊ ಆ ಎಲಿಮೆಂಟ್ಸ್ ಬಂದು ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೊ ಕಾರ್ಬನ್, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ನೇಮ್, ಎಲಿಮೆಂಟ್ಸ್ ನೇಮ್ನ ಆಂಟನಿ ಲೆವೈಸರ್ ಕೊಡ್ತಾರೆ. ಹಾಗೇನೆ ಇವರು ಆಕ್ಸಿಜನ್, ಸೊ ನಾವು ರೆಸ್ಪಿರೇಷನ್ ಉಸಿರಾಡೋದಕ್ಕೆ ಮೇನ್ ಎಲಿಮೆಂಟ್ ಬಂದು ಆಕ್ಸಿಜನ್. ಸೊ ಇದನ್ನ ಹೇಳ್ದವರು ಕೂಡ ಆಂಟನಿ ಲೆವೈಸರ್. ಸೊ ಆಕ್ಸಿಜನ್ ಅನ್ನೋದು ಉಸಿರಾಡಕ್ಕೆ ಮುಖ್ಯವಾದ ವಸ್ತು. ಅದಾದ್ಮೇಲೆ ಆಕ್ಸಿಜನ್ ಹೆಸರು ಕೊಟ್ಟಿದ್ದು ಅವರೇ, ನಾವು ತಗೋತಿರೋದು ಆಕ್ಸಿಜನ್ ಅಂತ ಹೇಳ್ದವರು ಅವರೇ. ಹಾಗೆ ಸೊ ಇದ್ರ ಬಗ್ಗೆ ರೆಸ್ಪಿರೇಷನ್ ಅಂಡ್ ಕಂಬಷನ್, ಆಕ್ಸಿಜನ್ ಏನ್ ಮಾಡುತ್ತೆ ಅನ್ನೋದು ರೆಸ್ಪಿರೇಷನ್ ಅಲ್ಲಿ ಹೆಲ್ಪ್ ಆಗುತ್ತೆ, ಹಾಗೇನೆ ಕಂಬಷನ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತಾನು ಹೇಳಿದ್ರು. ಅದ್ರ ಜೊತೆ ಎಲ್ಲಾರು ಏನ್ ಮಾಡ್ತಿದ್ರು, ವಾಟರ್ ಮಾಲಿಕ್ಯೂಲ್, ಸೊ ವಾಟರ್ ನ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ರು. ಸೊ ಎಲ್ಲಾ ಸೈಂಟಿಸ್ಟ್ ವಾಟರ್ ಒಂದು ಎಲಿಮೆಂಟ್ ಅಂತ ಅನ್ಕೊಂಡಿದ್ರು. ಎಲಿಮೆಂಟ್ಸ್ ಅಂತಂದ್ರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಒಂದೊಂದು ಎಲಿಮೆಂಟ್ ಇರುತ್ತಲ್ಲ, ಹಾಗೇನೆ ವಾಟರ್ ಒಂದು ಎಲಿಮೆಂಟ್ ಅಂತ ಅನ್ಕೊಂಡಿದ್ರು ಪಿರಿಯಾಡಿಕ್ ಟೇಬಲ್ ಅಲ್ಲಿ. ಆದ್ರೆ ಆಂಟನಿ ಲೆವೈಸರ್ ಬಂದು ವಾಟರ್ ಒಂದು ಎಲಿಮೆಂಟ್ ಅಲ್ಲ, ಅದು ಕಾಂಪೌಂಡ್ ಅಂತ ಹೇಳಿದ್ರು. ಸೊ ಇದನ್ನ ಕರೆಕ್ಷನ್ ಮಾಡಿದ್ರು ಅವರು, ವಾಟರ್ ಅನ್ನೋದು ಕಾಂಪೌಂಡ್, ಆದ್ರೆ ಈ ಕಾಂಪೌಂಡ್ ಆಗಿರೋದು ಎಲಿಮೆಂಟ್ಸ್ ಇಂದ. ದ ವಾಟರ್ ಇಸ್ ಫಾರ್ಮ್ ಬೈ ದ ಎಲಿಮೆಂಟ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಕಂಬೈನ್ ಆಗಿ ಒಂದು ಕಾಂಪೌಂಡ್ ಆಗಿದೆ ಅನ್ನೋದನ್ನ ಆಂಟನಿ ಲೆವೈಸರ್ ಹೇಳಿದ್ದಾರೆ. ಇದ್ರ ಜೊತೆ ಇನ್ನೇನ್ ಡಿಸ್ಕವರ್ ಮಾಡಿದ್ರು ಅಂತಂದ್ರೆ ಅವರು, ದ ಡಿಸ್ಕವರ್ಡ್ ಆಕ್ಸಿಜನ್, ಕಾರ್ಬನ್, ನೈಟ್ರೋಜನ್ ಅಂಡ್ ಸಿಲಿಕಾನ್. ಸೊ ಇದು ಆಂಟನಿ ಲೆವೈಸರ್ ಕಂಡಿಡಿದ್ರು ಎಲಿಮೆಂಟ್, ಡಿಸ್ಕವರ್ ಮಾಡಿರೋ ಎಲಿಮೆಂಟ್.
ಇಲ್ಲಿ ಕೊಟ್ಟಿರೋ ಎಲಿಮೆಂಟ್ ನ ನೇಮಿಂಗ್ ಮಾಡಿರೋದು. ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಗೆ ನೇಮ್ ಕೊಟ್ರು. ಅವರು ಡಿಸ್ಕವರ್ ಮಾಡಿರೋ ಎಲಿಮೆಂಟ್ ಬಂದು ಆಕ್ಸಿಜನ್, ಕಾರ್ಬನ್, ನೈಟ್ರೋಜನ್ ಅಂಡ್ ಸಿಲಿಕಾನ್. ಸೊ ಈ ತರ ಡಿಫ್ರೆಂಟ್ ವರ್ಕ್ ನ ಅವರು ಆಂಟನಿ ಲಿವೈಸರ್ ಮಾಡಿದ್ದಾರೆ. ಹಾಗಾಗಿ ಇವ್ರನ್ನ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಕರೆದ್ರು. ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ. ಸೊ ಈಗ ಆಂಟನಿ ಲಿವೈಸರ್ ಬಗ್ಗೆ ತಿಳ್ಕೊಂಡ್ರಿ. ಹಿ ಇಸ್ ದಿ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅನ್ನೋದು ಗೊತ್ತಾಯಿತು. ಸೊ ಹಾಗೇನೆ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ, ಸೊ ಕಾರ್ಬನ್, ನೈಟ್ರೋಜನ್ ಹಾಗೇನೆ ಕೆಲವೊಂದು ಎಲಿಮೆಂಟ್ಸ್ ಮೊದಲೇ ಐಡೆಂಟಿಫೈ ಆಗಿತ್ತು. ಸೊ ಅದೆಲ್ಲ ಬಂದು ಕಾಪರ್, ಐರನ್, ಗೋಲ್ಡ್ ಅಂಡ್ ಸಿಲ್ವರ್. ಸೊ ಈ ತರ ಎಲಿಮೆಂಟ್ಸ್ ಎಲ್ಲ ನಿಮ್ಗೆ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿನೇ ಕಂಡುಹಿಡ್ದಿದ್ರು. ಸೊ ಈ ತರ ಪ್ರತಿ ಸಲ ಏನು ಸೈಂಟಿಫಿಕ್ ಡೆವಲಪ್ಮೆಂಟ್ ಆಗ್ತಿದ್ದಂಗೆ, ಸೊ ಸೈಂಟಿಫಿಕ್ ಮೆಥಡ್ ಇಂಪ್ರೂವ್ ಆಗ್ತಿದ್ದಂಗೆ ಏನಾಯ್ತು, ಕೆಲವೊಂದು ಎಲಿಮೆಂಟ್ಸ್ ನ ಬೇಗ ಬೇಗ ಕಂಡುಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲಿಮೆಂಟ್ಸ್ ಇಂಪ್ರೂವ್ಮೆಂಟ್ ಆಗ್ತಿದ್ದಂಗೆ, ಜಾಸ್ತಿ ಜಾಸ್ತಿ ಎಲಿಮೆಂಟ್ಸ್ ಆಗ್ತಿದ್ದಂಗೆ, ಸೊ ಸೈಂಟಿಸ್ಟ್ ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಸೊ ಈ ಎಲಿಮೆಂಟ್ಸ್ ನ ಓದಿ ನೆನ್ಪಿಡ್ಕೊಳ್ಳೋ ಅಷ್ಟು ಆಗ್ತಿರಲ್ಲ. ಎಲಿಮೆಂಟ್ಸ್ ದು ಜಾಸ್ತಿ ಆಗ್ತಿದ್ದಂಗೆ ಅವ್ರ ಕೆಮಿಕಲ್ ಪ್ರಾಪರ್ಟಿ, ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲ. ಕೊನೆಗೆ ಅವ್ರು ಏನ್ ಅನ್ಕೋತಾರೆ, ಮೇ ಬಿ ಎಲಿಮೆಂಟ್ಸ್ ಗೆಲ್ಲ ಒಂದು ಸಿಸ್ಟಮ್ಯಾಟಿಕ್ ವೇ ಇರಬೇಕು ಆರ್ಗನೈಸ್ ಮಾಡಕ್ಕೆ ಅಂತ ಅನ್ಕೊಳ್ತಾರೆ. ಒಂದು ಆರ್ಡರ್ ಇರಬೇಕು, ಒಂದು ಸಿಸ್ಟಮ್ಯಾಟಿಕ್ ವೇ ಇರಬೇಕು ಇದನ್ನ ಆರ್ಗನೈಸ್ ಮಾಡಕ್ಕೆ. ಆದ್ರೆ ಹೇಗೆ ಆರ್ಗನೈಸ್ ಮಾಡೋದು ಅನ್ನೋದೇ ಅವ್ರಿಗೆ ಅದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳ್ತು. ಹೇಗೆ ಆರ್ಗನೈಸ್ ಮಾಡೋದು, ಯಾವ ತರ ಅನ್ನೋದು ಗೊತ್ತಾಗ್ಲಿಲ್ಲ. ಆಗ ಇದ್ರ ಬಗ್ಗೆ ವರ್ಕ್ ಮಾಡ್ತಿರ್ಬೇಕಾದ್ರೆ, ಸೊ ಬಂದಿರೋ ನೆಕ್ಸ್ಟ್ ಸೈಂಟಿಸ್ಟ್ ಜಾನ್ ಡೊಬರ್ನಿಯರ್. ಸೊ ಜಾನ್ ಡೊಬರ್ನಿಯರ್ ಅನ್ನೋ ಬರೋರೆ ನೆಕ್ಸ್ಟ್ ಸೈಂಟಿಸ್ಟ್ ಜೊಹಾನ್ ಡೊಬರ್ನಿಯರ್. ಸೊ ಇವರೇ ಮುಖ್ಯವಾದ ಸೈಂಟಿಸ್ಟ್ ಜಾನ್ ಡೊಬರ್ನಿಯರ್. ಸೊ ಇವ್ರ ಪೀರಿಯಡ್ ಬಂದು 1780 to 1849. ಸೊ ಇವ್ರು ಬಂದು ಜರ್ಮನ್ ಕೆಮಿಸ್ಟ್. ಇವ್ರೇನ್ ಮಾಡ್ತಾರೆ, ಸೊ ಪಿರಿಯಾಡಿಕ್ ಸೊ ಎಲಿಮೆಂಟ್ಸ್ ಬಗ್ಗೆ ವರ್ಕ್ ಮಾಡ್ತಾರೆ, ಹೇಗ್ ಜೋಡಿಸ್ಬೋದು ಇದನ್ನ ಅಂತ. ಸೊ ಇವ್ರು ಏನ್ ಮಾಡ್ತಾರೆ, ಮೂರ್ ಎಲಿಮೆಂಟ್ಸ್ ನ ತಗೋತಾರೆ. ಸೊ 3 ಎಲಿಮೆಂಟ್ಸ್ ನ ತಗೊಂಡು ಒಂದು ಗ್ರೂಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ 3 ಎಲಿಮೆಂಟ್ಸ್ ಯಾವುದಕ್ಕೆ ಕೆಮಿಕಲ್ ಮತ್ತೆ ಫಿಸಿಕಲ್ ಪ್ರಾಪರ್ಟೀಸ್ ಇದೆಯೋ, ಯಾವುದಕ್ಕೆ ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಆಗಿದೆಯೋ ಅದನ್ನ ಗ್ರೂಪ್ಸ್ ಮಾಡ್ತಾರೆ 3 ಎಲಿಮೆಂಟ್ಸ್ ನ. ಕೊನೆಗೆ ಅದನ್ನ ಟ್ರಯಾಡ್ಸ್ ಅಂತ ಕರೀತಾರೆ. ಟ್ರಯಾಡ್ಸ್, ಟ್ರೈ ಅಂತ, ಸೊ ಟ್ರಯಾಡ್ಸ್. ಸೊ ಟ್ರಯಾಡ್ಸ್, ಟ್ರೈ ಅಂತಂದ್ರೆ 3 ಮೂರ್ ಎಲಿಮೆಂಟ್ಸ್ ನ ತಗೊಂಡು ಒಂದು ಗ್ರೂಪ್ ಮಾಡಿ. ಸೊ ಗ್ರೂಪ್ ಯಾವ ಬೇಸಿಸ್ ಮೇಲೆ ನಿಂತಿರುತ್ತೆ ಅಂದ್ರೆ ಸೇಮ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ನಿಂತಿರುತ್ತೆ. ಸೊ ಇದನ್ನ ಟ್ರಯಾಡ್ಸ್ ಅಂತ ಕರೀತಾರೆ. ಸೊ ಟ್ರಯಾಡ್ಸ್ ಅಂತ ಹೇಳಿ ಇದಕ್ಕೊಂದು ಲಾ ಹೇಳ್ತಾರೆ. ಸೊ ಆ ಲಾ ಹೇ ಡೊಬರ್ನಿಯರ್ ಲಾ ಆಫ್ ಟ್ರಯಾಡ್ಸ್ ಅಂತ. ಸೊ ಲಾ ಯಾವ್ದಂತಂದ್ರೆ ಡೊಬರ್ನಿಯರ್ ಲಾ ಆಫ್ ಟ್ರಯಾಡ್ಸ್. ಏನ್ ಹೇಳ್ತಾ ಇದ್ದಾರೆ ಡೊಬರ್ನಿಯರ್ ಲಾ ಆಫ್ ಟ್ರಯಾಡ್ಸ್ ಅಲ್ಲಿ, ವೆನ್ ದ ಎಲಿಮೆಂಟ್ಸ್ ಆಫ್ ಸಿಮಿಲರ್ ಪ್ರಾಪರ್ಟೀಸ್ ಆರ್ ಅರೇಂಜ್ಡ್ ಇನ್ ದಿ ಗ್ರೂಪ್ ಆಫ್ 3, ವೆನ್ ಎಲಿಮೆಂಟ್ಸ್ ಆಫ್ ಸಿಮಿಲರ್ ಪ್ರಾಪರ್ಟೀಸ್ ಆರ್ ಅರೇಂಜ್ಡ್ ಇನ್ ದಿ ಗ್ರೂಪ್ ಆಫ್ 3. ಸೊ ಮೂರ್ ಎಲಿಮೆಂಟ್ಸ್ ನ ಒಂದು ಗ್ರೂಪ್ ಮಾಡ್ಕೊಳ್ತಾ ಇದ್ದಾರೆ. ದೆನ್ ದ ಅಟಾಮಿಕ್ ಮಾಸ್ ಆಫ್ ಮಿಡಲ್ ಎಲಿಮೆಂಟ್. ಸೊ ದೆನ್ ದ ಅಟಾಮಿಕ್ ಮಾಸ್ ಆಫ್ ಮಿಡಲ್ ಎಲಿಮೆಂಟ್ ವಾಸ್ ನಿಯರ್ಲಿ ಸೇಮ್ ಆಸ್ ದ ಆವರೇಜ್ ಅಟಾಮಿಕ್ ಮಾಸ್ ಆಫ್ ಫಸ್ಟ್ ಅಂಡ್ ಥರ್ಡ್ ಎಲಿಮೆಂಟ್. ಸೊ ಇದು ಲಾ ಹೇಳಿರೋದು. ಏನಿದ್ರ ಅರ್ಥ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸೊ ಆಗ ಅರ್ಥ ಆಗುತ್ತೆ ನಿಮ್ಗೆ. ಸೊ ಒಂದು ಗ್ರೂಪ್ ಮಾಡ್ಕೋತಾರೆ ಅಂತಂದ್ರೆ 3 ಎಲಿಮೆಂಟ್, ದಟ್ ಈಸ್ ಎಕ್ಸಾಂಪಲ್ ಲೀಥಿಯಂ, ಸೋಡಿಯಂ ಅಂಡ್ ಪೊಟ್ಯಾಶಿಯಂ. ಇದು 3 ಎಲಿಮೆಂಟ್ ತಗೊಳ್ತಾ ಇದ್ದಾರೆ. ಇದು 3 ಏನಿದೆ ಸಿಮಿಲರ್ ಪ್ರಾಪರ್ಟೀಸ್ ಇದೆ. ಇದ್ರದ್ದು ಮಾಸ್ ನಂಬರ್ ತಗೊಳ್ಳೋಣ 7, 23 and 39 ಇದೆ. ಅವ್ರು ಏನ್ ಹೇಳ್ತಿದ್ದಾರೆ, ಸೊ ಮಿಡಲ್ ಎಲಿಮೆಂಟ್ ಮಧ್ಯದಲ್ಲೂ ಇರೋ ಎಲಿಮೆಂಟ್ ಅಟಾಮಿಕ್ ಮಾಸ್ ಯಾವ್ದಕ್ಕೆ ಸೇಮ್ ಆಗಿರುತ್ತೆ ಅಂತಂದ್ರೆ ಫಸ್ಟ್ ಅಂಡ್ ಥರ್ಡ್ ಎಲಿಮೆಂಟ್ ಆವರೇಜ್ ತಗೊಂಡ್ರೆ ಇದಕ್ಕೆ ಈಕ್ವಲ್ ಆಗಿ ಬರುತ್ತೆ ಅಂತ ಹೇಳ್ತಿರೋದು. ಸೊ ನೋಡೋಣ, ಆವರೇಜ್ ತಗೊಳ್ಳೋಣ. ಫಸ್ಟ್ ಎಲಿಮೆಂಟ್ ದಟ್ ಇಸ್ 7, ಥರ್ಡ್ ಎಲಿಮೆಂಟ್ ಬಂದು 39. ಇದೆರಡನ್ನು ಆಡ್ ಮಾಡ್ತಾ ಇದ್ದೀನಿ, ಡಿವೈಡೆಡ್ ಬೈ 2. ಆವರೇಜ್ ತೆಗಿಬೇಕು, ಡಿವೈಡೆಡ್ ಬೈ 2 ಮಾಡಿದಾಗ ನಮಗ್ ಬರೋ
ನಂಬರ್ 23. ಸೊ 23 ನಂಬರ್ ಬರ್ತಾ ಇದೆ. ದಿಸ್ ಇಸ್ ದಿ ಅಟಾಮಿಕ್ ಮಾಸ್ ಆಫ್ ಮಿಡಲ್ ಎಲಿಮೆಂಟ್. ಇದನ್ನೇ ನಿಮ್ಗೆ ಇಲ್ಲಿ ಹೇಳಿರೋದು ಲಾ ಅಲ್ಲಿ. ಸೊ ಮಿಡಲ್ ಅಟಾಮಿಕ್ ಮಾಸ್ ಆಫ್ ಮಿಡಲ್ ಎಲಿಮೆಂಟ್ ವಾಸ್ ನಿಯರ್ಲಿ ಸೇಮ್ ಆಸ್ ದಿ ಆವರೇಜ್ ಅಟಾಮಿಕ್ ಮಾಸ್ ಆಫ್ ಫಸ್ಟ್ ಅಂಡ್ ಥರ್ಡ್ ಎಲಿಮೆಂಟ್. ಸೊ ಇದನ್ನ ಅವರು ಲಾ ಆಗಿ ಹೇಳ್ತಾರೆ. ನೆಕ್ಸ್ಟ್ ಬಂದು ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ ಅಂಡ್ ಬೇರಿಯಂ. ಸೊ ಇದ್ರ ಅಟಾಮಿಕ್ ಮಾಸ್ ಬಂದು 40, 88 and 137. ಸೊ ಈ ಗ್ರೂಪ್ ಅಲ್ಲೂ ಕೂಡ ಫಸ್ಟ್ ಅಂಡ್ ಥರ್ಡ್ ಎಲಿಮೆಂಟ್ ನ ಆವರೇಜ್ ತೆಗೆದಾಗ ದರ್ ಇಸ್ 40 + 137. ಸೊ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ 88.5 ಬರ್ತಾ ಇದೆ. ಸೊ 88.5 ಅನ್ನೋ ನಂಬರ್ ಯಾವುದಕ್ಕೆ ಸಿಮಿಲರ್ ಆಗಿದೆ ಅಂತ ಹೇಳಿದ್ರೆ ಸೊ ಮಿಡಲ್ ಎಲಿಮೆಂಟ್ ದಟ್ ಈಸ್ 88 ಸ್ಟ್ರಾನ್ಶಿಯಂ. ಸೊ ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ತೊಗೊಳೋದಾದ್ರೆ ಕ್ಲೋರಿನ್, ಬ್ರೋಮಿನ್ ಅಂಡ್ ಅಯೋಡಿನ್ ದಟ್ ಈಸ್ ಅಟಾಮಿಕ್ ಮಾಸ್ 35.5, 80 and 127. ಸೊ ಇದರಲ್ಲೂ ಕೂಡ ಆವರೇಜ್ ತೆಗೆದಾಗ ನಿಮಗೆ ಸೊ 35.5 + 127 ಡಿವೈಡೆಡ್ ಬೈ 2 ಮಾಡಿದಾಗ ನಿಮ್ಗೆ 81.25 ಬರ್ತಾ ಇದೆ. ಸೊ ಅಗೇನ್ ಸೊ ಇದು ಯಾವುದಕ್ಕೆ ಸಿಮಿಲರ್ ಆಗಿದೆ ಅಂತಂದ್ರೆ ಸೆಂಟ್ರಲ್ ಎಲಿಮೆಂಟ್ ಅದು ಮಿಡಲ್ ಎಲಿಮೆಂಟ್ ಗೆ ಸಿಮಿಲರ್ ಆಗಿರುತ್ತೆ ಇಲ್ಲಿ ಆವರೇಜ್ ತೆಗೆದಾಗ ಬರ್ತಿರೋ ನಂಬರ್. ಸೊ ಅದನ್ನೇ ನಿಮ್ಗೆ ಲಾ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ತರ ಅವರು ಎಕ್ಸಾಂಪಲ್ಸ್ ಕೊಟ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಕೆಲವೊಂದು ಎಲಿಮೆಂಟ್ಸ್ ಮಾತ್ರ ಇದು ಸ್ಯಾಟಿಸ್ಫೈ ಆಗುತ್ತೆ, ಎಲ್ಲಾ ಎಲಿಮೆಂಟ್ಸ್ಗೂ ಆಗ್ಲಿಲ್ಲ. ಸೊ ಗ್ರೂಪ್ ಆಫ್ 3 ಅಂತ ಮಾಡಿದ್ದಾರೆ ನೋಡಿ, ಇಲ್ಲಿ 23 ಬರ್ತಿದೆ, ಅದಾದ್ಮೇಲೆ 88.5 ಬರ್ತಿದೆ. ಸೊ ಇಲ್ಲಿ 80 ಇದೆ, ಇಲ್ಲಿ 81.25 ಬರ್ತಿದೆ. ಹಾಗೆ ಬೇರೆ ಬೇರೆ ಎಲಿಮೆಂಟ್ಸ್ ಅವ್ರು ಐಡೆಂಟಿಫೈ ಮಾಡ ಹೋದಾಗ ಸೊ ಮಿಡಲ್ ಎಲಿಮೆಂಟ್ ಗೆ ಅದು ಮ್ಯಾಚ್ ಆಗ್ತಿರಲ್ಲ. ಸೊ ಹಾಗಾಗಿ ಡೊಬರಿಯನ್ ಲಾಸ್ ಕೆಲವು ವರ್ಷ ಮಾತ್ರ ಅವ್ರು ಹೇಳಿರೋ ಪ್ಯಾಟರ್ನ್ ಏನು ಲಾ ವರ್ಕ್ ಆಯ್ತು, ಅದಾದ್ಮೇಲೆ ಇವ್ರ ಲಾ ಅಲ್ಲಿ ಡಿಮೆರಿಟ್ಸ್ ಕಂಡು ಬಂತು. ಸೊ ಆ ಡಿಮೆರಿಟ್ಸ್ ಅಂತಂದ್ರೆ ಲಿಮಿಟೇಷನ್ಸ್ ಯಾವ್ದೆಲ್ಲ ಅಂತಂದ್ರೆ, ಸೊ ಲಿಮಿಟೇಷನ್ ಆಫ್ ಡೊಬರ್ನಿಯಸ್ ಲಾ, ದ ಮೆಥಡ್ ಆಫ್ ಕ್ಲಾಸಿಫಿಕೇಶನ್ ಕುಡ್ ಅರೇಂಜ್ ಓನ್ಲಿ ಎ ಲಿಮಿಟೆಡ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಆಗ್ಲೇ ನಾನು ಎಕ್ಸಾಂಪಲ್ಸ್ ತೋರಿಸಿದೆ, ಲಿಮಿಟೆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಮಾತ್ರ ಅವ್ರು ಹೇಳ್ತಿರೋ ಲಾ ಸ್ಯಾಟಿಸ್ಫೈ ಆಗ್ತಾ ಇದೆ. ಆದ್ರೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇರೋ ಎಲಿಮೆಂಟ್ಸ್ ಎಲ್ಲದಕ್ಕೂ ಅದು ಸ್ಯಾಟಿಸ್ಫೈ ಆಗ್ತಿರಲ್ಲ. ಸೊ ಹಾಗಾಗಿ ಅವ್ರ ಲಾ ಅಲ್ಲಿಗೆನೆ ಸ್ಟಾಪ್ ಆಯ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದಿರೋ ಸೈಂಟಿಸ್ಟ್ ಬಂದು ನ್ಯೂಲ್ಯಾಂಡ್ಸ್. ಸೊ ನೆಕ್ಸ್ಟ್ ಸೈಂಟಿಸ್ಟ್ ಬಂದು ಜಾನ್ ಅಲೆಕ್ಸಾಂಡರ್ ನ್ಯೂಲ್ಯಾಂಡ್. ಸೊ ಒಂದು ಪೀರಿಯಡ್ ಬಂದು 837 to 1898. ಸೊ ಒಂದು ಲಂಡನ್ ಅಲ್ಲಿರೋ ಕೆಮಿಸ್ಟ್. ಸೊ ಇವರು ಪಿರಿಯಾಡಿಕ್ ಎಲಿಮೆಂಟ್ಸ್ ಬಗ್ಗೆ ವರ್ಕ್ ಮಾಡ್ತಾರೆ. ಸೊ ಹೇಗೆ ಎಲಿಮೆಂಟ್ಸ್ ನ ಅರೇಂಜ್ ಮಾಡಬಹುದು ಅನ್ನೋದನ್ನ ನೋಡ್ತಾರೆ. ಸೊ ಜಾನ್ ಡೊಬರ್ನಿಯರ್ ಹೇಳಿರೋ ಪ್ರಕಾರ ಸಿಮಿಲರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ತರನೆ ಇವರು ಕೂಡ ಎಲಿಮೆಂಟ್ಸ್ ನ ಒಂದು ಗ್ರೂಪ್ ತರ ಮಾಡ್ಕೊಳ್ಳೋಣ. ಸೊ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇರೋದನ್ನ ಒಂದು ಸೀರೀಸ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾರೆ. ಸೊ ಇವ್ರೇನ್ ಮಾಡ್ತಾರೆ, ಅಟಾಮಿಕ್ ವೇಟ್ ಪ್ರಕಾರ ಎಲಿಮೆಂಟ್ಸ್ ನ ಜೋಡಿಸ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಸೊ ಯಾರು, ಜಾನ್ ಅಲೆಕ್ಸಾಂಡರ್ ನ್ಯೂಲ್ಯಾಂಡ್. ಸೊ ಇವರು ಒಂದು ಲಾ ಕೊಡ್ತಾರೆ, ಲಾ ಆಫ್ ಆಕ್ಟೇವ್ಸ್ ಅಂತ. ಲಾ ಆಫ್ ಆಕ್ಟೇವ್ಸ್ ಅನ್ನೋ ಲಾ ನ ಅವ್ರು ಹೇಳ್ತಾರೆ. ಸೊ ಆ ಲಾ ಬಂದು ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ವೇಟ್. ಸೊ ಇವರು ಮೇನ್ ಆಗಿ ಎಲಿಮೆಂಟ್ಸ್ ನ ಯಾವ ತರ ಅರೇಂಜ್ ಮಾಡ್ಬೇಕು ಅಂತ ಅನ್ಕೋತಾರೆ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ವೇಟ್, ಅವ್ರ ಅಟಾಮಿಕ್ ವೇಟ್ ಪ್ರಕಾರ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋಣ ಅಂತ ಅನ್ಕೋತಾರೆ. ದ ಪ್ರಾಪರ್ಟೀಸ್ ಆಫ್ ಎವ್ರಿ ಏತ್ ಎಲಿಮೆಂಟ್, ದ ಪ್ರಾಪರ್ಟೀಸ್ ಆಫ್ ಎವ್ರಿ ಏತ್ ಎಲಿಮೆಂಟ್, ಪ್ರತಿ ಎಂಟನೇ ಎಲಿಮೆಂಟ್ ಯಾವ್ದಕ್ಕೆ ಸಿಮಿಲರ್ ಆಗಿರುತ್ತೆ ಅಂತಂದ್ರೆ ಆರ್ ಸಿಮಿಲರ್ ಟು ದಿ ಫಸ್ಟ್ ಎಲಿಮೆಂಟ್. ಸೊ ಈ ತರ ಒಂದು ಲಾ ಕೊಡ್ತಾರೆ, ಲಾ ಆಫ್ ಆಕ್ಟೇವ್ಸ್ ಅಂತ. ಪ್ರತಿ ಎಂಟನೇ ಎಲಿಮೆಂಟ್ ಮೊದಲನೇ ಎಲಿಮೆಂಟ್ ಗೆ ಸಿಮಿಲರ್ ಆಗಿರುತ್ತೆ ಪ್ರಾಪರ್ಟೀಸ್ ಅಲ್ಲಿ ಅಂತ ಹೇಳ್ತಾರೆ ನ್ಯೂಲ್ಯಾಂಡ್. ಸೊ ಫಾರ್ ಎಕ್ಸಾಂಪಲ್ ಲೀಥಿಯಂ, ಬೆರಿಲಿಯಂ,
ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಸೊ ಈ ತರ ಎಲಿಮೆಂಟ್ಸ್ ಇದೆ. ಫಸ್ಟ್ ಅಟಾಮಿಕ್ ಮಾಸ್ ಪ್ರಕಾರ ಎಲಿಮೆಂಟ್ಸ್ ಈ ತರ ಜೋಡಿಸಿದ್ದಾರೆ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್ ಅಂಡ್ ಆಕ್ಸಿಜನ್. ಸೊ ಇವಾಗ ಇದು ಫಸ್ಟ್ ಎಲಿಮೆಂಟ್ ಅಲ್ಕೊಂಡ್ನ, ಇದು ಸೆಕೆಂಡ್, ಥರ್ಡ್, ಫೋರ್, ಫೈವ್, ಸಿಕ್ಸ್, ಸೆವೆನ್. ಸೊ ಫಸ್ಟ್ ಎಲಿಮೆಂಟ್ ಇಲ್ಲಿದೆ, ಸೆವೆಂತ್ ಎಲಿಮೆಂಟ್ ಗೆ ಎಂಡ್ ಆಯ್ತು. ನೆಕ್ಸ್ಟ್ ಬರೀತಿರೋ ಏತ್ ಎಲಿಮೆಂಟ್, ಸೊ ಇದು ಎಂಟನೇ ಎಲಿಮೆಂಟ್. ಸೊ ಯಾವುದಕ್ಕೆ ಸಿಮಿಲರ್ ಆಗಿರುತ್ತೆ ಅಂದ್ರೆ, ಇದು ಏತ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್, ಏತ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಗೆ ಸಿಮಿಲರ್ ಆಗಿರುತ್ತೆ, ಅದನ್ನೇ ನ್ಯೂಲ್ಯಾಂಡ್ ಹೇಳ್ತಿರೋದು. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್, ಎವ್ರಿ ಏತ್ ಎಲಿಮೆಂಟ್ ಹ್ಯಾಸ್ ಸಿಮಿಲರ್ ಪ್ರಾಪರ್ಟಿ ಆಫ್ ಫಸ್ಟ್ ಎಲಿಮೆಂಟ್. ಸೊ ಹಾಗೇನೆ ನೆಕ್ಸ್ಟ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಹೀಗ್ ಬರೀತಾರೆ. ನೆಕ್ಸ್ಟ್ ಲೈನ್ ಅಲ್ಲಿ ಇದು ಫಸ್ಟ್ ಎಲಿಮೆಂಟ್, ಇದು ಸೆವೆಂತ್ ಎಲಿಮೆಂಟ್, ನೆಕ್ಸ್ಟ್ ಇದ್ರ ಕೆಳಗಡೆ ಬರೀತಿರೋದು ಏತ್ ಎಲಿಮೆಂಟ್. ಸೆಕೆಂಡ್ ಲೈನ್ ತಗೊಂಡ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂಡ್ ಏತ್ ಎಲಿಮೆಂಟ್. ಸೊ ಈ ಎಂಟನೇ ಎಲಿಮೆಂಟ್ ಯಾವ್ದಕ್ಕೆ ಸಿಮಿಲರ್ ಆಗಿರ್ಬೇಕು, ಹಿಂದಿನ ಲೈನ್ದು ಫಸ್ಟ್ ಎಲಿಮೆಂಟ್ ಗೆ ಸಿಮಿಲರ್ ಆಗಿರ್ಬೇಕು, ಅದೇ ಲಾ ಆಫ್ ಆಕ್ಟೇವ್ಸ್. ಸೊ ಇವ್ರು ಹೇಳಿರೋದು ಎಲಿಮೆಂಟ್ಸ್, ಸೊ ಪ್ರಾಪರ್ಟಿ ಎಲ್ಲಿ ತನಕ ಸ್ಯಾಟಿಸ್ಫೈ ಆಗ್ತಿದೆ ಅಂದ್ರೆ ಅಪ್ ಟು ಕ್ಯಾಲ್ಸಿಯಂ. ಸೊ ಕ್ಯಾಲ್ಸಿಯಂ ಗಿರೋ ಪ್ರಾಪರ್ಟಿ ಯಾವ್ದಕ್ಕೆ ಸಿಮಿಲರ್ ಆಗಿರ್ತಾನೆ, ಮೆಗ್ನೀಷಿಯಂಗೆ. ಅದಾದ್ಮೇಲೆ ನೆಕ್ಸ್ಟ್ ಬರೋ ಎಲಿಮೆಂಟ್ಸ್ದು ಕೆಮಿಕಲ್ ಪ್ರಾಪರ್ಟಿ ಇಲ್ಲಿ ಮೇಲ್ಗಡೆ ಎಲಿಮೆಂಟ್ ಗೆ ಸ್ಯಾಟಿಸ್ಫೈ ಆಗ್ತಿರಲ್ಲ. ಸೊ ಹಾಗಾಗಿ ಇವ್ರ ಲಾ ಅಲ್ಲಿ ಹೋಗ್ತಾ ಹೋಗ್ತಾ ಡಿಮೆರಿಟ್ಸ್ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಮೆರಿಟ್ಸ್ ಯಾವ್ದು ಅಂತ ಹೇಳಿದ್ರೆ, ಸೊ ಡಿಮೆರಿಟ್ಸ್ ನಾವು ಲಿಮಿಟೇಷನ್ಸ್ ಅಂತಾನು ಕರಿತೀವಿ. ದಿಸ್ ಕ್ಲಾಸಿಫಿಕೇಶನ್ ಈಸ್ ಓನ್ಲಿ ಸಕ್ಸಸ್ಫುಲ್ ಓನ್ಲಿ ಅಪ್ ಟು ದಿ ಎಲಿಮೆಂಟ್ ಕ್ಯಾಲ್ಸಿಯಂ. ಸೊ ಕ್ಯಾಲ್ಸಿಯಂ ಅನ್ನೋ ಎಲಿಮೆಂಟ್ ತನಕ ನಿಮಗೆ ಅವ್ರು ಹೇಳಿರೋ ಲಾ ಪ್ರೂವ್ ಆಗ್ತಾ ಇರುತ್ತೆ. ಸೊ ಅದಾದ್ಮೇಲೆ ಕ್ಯಾಲ್ಸಿಯಂ ಆದ್ಮೇಲೆ ಬರ್ತಿರೋ ಎಲಿಮೆಂಟ್ಸ್ಗೆ ಅವ್ರು ಹೇಳಿರೋ ಎವ್ರಿ ಏತ್ ಎಲಿಮೆಂಟ್ ಹ್ಯಾಸ್ ಸಿಮಿಲರ್ ಪ್ರಾಪರ್ಟೀಸ್ ಆಫ್ ಫಸ್ಟ್ ಎಲಿಮೆಂಟ್ ಅಂತ ಹೇಳ್ತಿರೋ ಸ್ಯಾಟಿಸ್ಫೈ ಆಗ್ತಿರಲ್ಲ. ಸೊ ಇದು ಫಸ್ಟ್ ಡಿಮೆರಿಟ್ ಆರ್ ಲಿಮಿಟೇಷನ್. ಅದಾದ್ಮೇಲೆ ಸೊ ಜಾನ್ ಅಲೆಕ್ಸಾಂಡರ್ ನ್ಯೂಲ್ಯಾಂಡ್, ಸೊ ಅವ್ರ ಟೈಮ್ ಅಲ್ಲಿ ನೋಬೆಲ್ ಗ್ಯಾಸ್ ಅನ್ನೋ ಎಲಿಮೆಂಟ್ಸ್ ಇರಲಿಲ್ಲ. ಸೊ ನೋಬೆಲ್ ಗ್ಯಾಸ್ ಅನ್ನೋ ಎಲಿಮೆಂಟ್ಸ್ ಇಲ್ಲದಿರೋ ಕಾರಣ ಸೊ ಲೀಥಿಯಂ ಇಂದ ಫ್ಲೋರಿನ್ ಎಂಡ್ ಆಗ್ತಾ ಇದೆ. ಯಾವಾಗ ನೋಬೆಲ್ ಗ್ಯಾಸ್ ಎಲಿಮೆಂಟ್ಸ್ ಪ್ರೂವ್ ಆಗಿ ಇಲ್ಲಿ ಎಲಿಮೆಂಟ್ಸ್ ಬರಕ್ ಸ್ಟಾರ್ಟ್ ಆಗುತ್ತೋ ನೋಬೆಲ್ ಗ್ಯಾಸ್ ಎಲಿಮೆಂಟ್ಸ್, ಅವಾಗ ಕಂಪ್ಲೀಟ್ ಆನ್ ಥಿಯರಿ ಚೇಂಜಸ್ ಆಗೋಗುತ್ತೆ. ಸೊ ಅದೇ ಸೆಕೆಂಡ್ ಡಿಮೆರಿಟ್. ವೆನ್ ನೋಬೆಲ್ ಗ್ಯಾಸ್ ಎಲಿಮೆಂಟ್ಸ್ ವರ್ ಡಿಸ್ಕವರ್ಡ್ ಅಂಡ್ ಇನ್ಕ್ಲೂಡೆಡ್ ಟು ಪಿರಿಯಾಡಿಕ್ ಟೇಬಲ್, ದೇ ಡಿಸ್ಟರ್ಬ್ ಎಂಟೈರ್ ಎಲಿಮೆಂಟ್. ಯಾಕಂತಂದ್ರೆ ಇಲ್ಲಿ ಸೆವೆಂತ್ ಎಲಿಮೆಂಟ್ ಆದ್ಮೇಲೆ ನೋಬೆಲ್ ಗ್ಯಾಸ್ ಎಲಿಮೆಂಟ್ಸ್ ಇಲ್ಲಿಗೆ ಬರುತ್ತೆ. ಸೊ ಅದು ಇಲ್ಲೇ ಏತ್ ಎಲಿಮೆಂಟ್ ಆಗೋಗುತ್ತೆ ನೋಬೆಲ್ ಗ್ಯಾಸ್ ಎಲಿಮೆಂಟ್ ಇಲ್ಲಿ ಬಂತು ಅಂದ್ರೆ. ಸೊ ಅವಾಗ ಅವ್ನು ಹೇಳಿರೋ ಥಿಯರಿ ವರ್ಕ್ಔಟ್ ಆಗಲ್ಲ, ದೇ ಡಿಸ್ಟರ್ಬ್ ಎಂಟೈರ್ ಎಲಿಮೆಂಟ್. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ನ್ಯೂಲ್ಯಾಂಡ್ಸ್ ಲಾ. ಇದಾದ್ಮೇಲೆ ಕೆಲವೊಂದು ಐದು ವರ್ಷ ಆದ್ಮೇಲೆ ಬರೋ ನೆಕ್ಸ್ಟ್ ಸೈಂಟಿಸ್ಟ್ ಮೆಂಡೆಲಿಯೆವ್. ನ್ಯೂಲ್ಯಾಂಡ್ ಆದ್ಮೇಲೆ ನೆಕ್ಸ್ಟ್ ಬರೋ ಸೈಂಟಿಸ್ಟ್ ಡಿಮಿಟ್ರಿ ಮೆಂಡೆಲಿಯೆವ್. ಸೊ ಡಿಮಿಟ್ರಿ ಮೆಂಡೆಲಿಯೆವ್ ರಷ್ಯನ್ ಕೆಮಿಸ್ಟ್, ಅವರು ಬಂದು ರಷ್ಯನ್ ಕೆಮಿಸ್ಟ್, ಒನ್ ಆಫ್ ದಿ ಗ್ರೇಟ್ ಸೈಂಟಿಸ್ಟ್ ಅಂತಾನೆ ಹೇಳ್ಬೋದು ಡಿಮಿಟ್ರಿ ಮೆಂಡೆಲಿಯೆವ್. ಇವರು ಕೂಡ ಎಲಿಮೆಂಟ್ಸ್ನ ಹೇಗೆ ಅರೇಂಜ್ ಮಾಡೋದು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು. ಸೊ ಇನ್ 1869 ಅಂದ್ರೆ ನ್ಯೂಲ್ಯಾಂಡ್ ಅವರು ಬಂದ ಮೇಲೆ ಐದು ವರ್ಷದ ನಂತರ 1869 ಅಲ್ಲಿ ಇವರು ಎಲಿಮೆಂಟ್ಸ್ ನ ಹೇಗೆ ಅರೇಂಜ್ ಮಾಡಬಹುದು ಅನ್ನೋದನ್ನ ಅವರು ಇನ್ವೆಂಟ್ ಮಾಡಿದ್ರು. ಸೊ ಇವರು ಅಷ್ಟೇ ಎಲಿಮೆಂಟ್ಸ್ ನ ಅಟಾಮಿಕ್ ಮಾಸ್ ಪ್ರಕಾರ ಅರೇಂಜ್ ಮಾಡೋಣ ಅಂತ ನೋಡ್ತಾ ಇದ್ರು. ಆದ್ರೆ ಯಾವ ಎಲಿಮೆಂಟ್ಸ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇದೆಯೋ ಅದನ್ನ ಹೇಗೆ ಅರೇಂಜ್ಮೆಂಟ್ ಮಾಡೋದು, ಇವರು ಇದ್ದಾಗ 63 ಎಲಿಮೆಂಟ್ಸ್ ಇತ್ತು, ಅದನ್ನ ಯಾವ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಬೇಕು ಅಂತ ಇವ್ರಿಗೆ ಗೊತ್ತಾಗ್ತಿರಲ್ಲ. ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಡ್ತಿರ್ತಾರೆ. ಒಂದು ದಿವಸ ತಲೆ ಕೆಡ್ಸ್ಕೊಂಡು ಮಲಗಿರ್ಬೇಕಾರೆ ಕನ್ಸಲ್ಲಿ ಎಲಿಮೆಂಟ್ಸ್ ಎಲ್ಲೆಲ್ಲಿ ಪ್ಲೇಸ್ ಆಗಿರುತ್ತೆ ಅನ್ನೋದು ಅವ್ರ ಕನ್ಸಲ್ಲಿ ಬೀಳ್ತು. ಸೊ ಕನ್ಸಲ್ಲಿ ಬಿದ್ದಿರೋ ಎಲಿಮೆಂಟ್ಸ್ನ ಒಂದು ಟೇಬಲ್ ಫಾರ್ಮ್ ಅಲ್ಲಿ ಅವ್ರಿಗೆ ಆರ್ಡರ್ ಫಾರ್ಮ್ ಅಲ್ಲಿ ಬಿದ್ದಿರುತ್ತೆ. ತಕ್ಷಣ ಅವ್ರು ಎದ್ದು ಅದನ್ನ ಒಂದು ಪೇಪರ್ ಅಲ್ಲಿ ಬರೆದಿಟ್ಕೋತಾರೆ. ಸೊ ಅದನ್ನೇ ಅವ್ರು ಇಲ್ಲಿ ಹೇಳಿದ್ದಾರೆ, ಮೆಂಡೆಲಿಯೆವ್ ಹೇಳಿರೋದು. ಸೊ ನೋಡಿ ಇಲ್ಲಿ, ಐ ಸಾ ಇನ್ ಎ ಡ್ರೀಮ್ ಎ ಟೇಬಲ್ ವೇರ್ ಆಲ್ ಎಲಿಮೆಂಟ್ ಫೆಲ್ ಇನ್ ಟು ಪ್ಲೇಸ್ ಆಸ್ ರಿಕ್ವೈರ್ಡ್.
awaking, I immediately wrote it down on a piece of paper. Only in one place did a correction later seems necessary. So, consult biddiradu heg biddirutto hage avaru paper al tegdu bardidkotare. Adamali yado ond place al matra correction bekagirutte aste. So, Mendeliyo yen consult kandirtare adanna avaru periodic table agi construct martare. So, adamale. So, ivaru tumba buddhivantaru intelligent scientist anta helbodu. ಯಾಕೆ ಅಂತ ಹೇಳಿದ್ರೆ ಒಂದು ಪೀರಿಯಾಡಿಕ್ ಟೇಬಲ್ ಕನ್ಸ್ಟ್ರಕ್ಟ್ ಮಾಡಿದ ಮೇಲೆ ಸೊ ನೆಕ್ಸ್ಟ್ ಎಲಿಮೆಂಟ್ಸ್ ಯಾವ್ದು ಬರುತ್ತೆ ಅನ್ನೋದವ್ರಿಗೆ ಗೊತ್ತಾಗ್ತಾ ಇತ್ತು. ಸೊ ಅವ್ರ ಬಗ್ಗೆ ಹೇಳ್ತೀನಿ ಇವಾಗ ಫಸ್ಟ್. ಸೊ ಮೆಂಡೆಲಿಯು ಅವ್ರು ಇದ್ದಾಗ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂದ್ರೆ 63 ಎಲಿಮೆಂಟ್ಸ್. ಈ ಕನ್ಸ್ಟ್ರಕ್ಟೆಡ್ ಟೇಬಲ್ ಇನ್ ವಿಚ್ 63 ಎಲಿಮೆಂಟ್ಸ್ ನೋನ್ ಅಟ್ ದಟ್ ಟೈಮ್ ಆರ್ ಕ್ಲಾಸಿಫೈಡ್ ಇನ್ ಟು ವೇರಿಯಸ್ ಗ್ರೂಪ್ಸ್. ಅದನ್ನ ವೇರಿಯಸ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತಾರೆ 63 ಎಲಿಮೆಂಟ್ಸ್ ನ. ಸೊ ಅದಾದ ಮೇಲೆ ಹಿ ಅರೇಂಜ್ಡ್ ಎಲಿಮೆಂಟ್ಸ್ ಇನ್ ಹಾರಿಜೋಂಟಲ್ ರೋಸ್ ಅಂಡ್ ವರ್ಟಿಕಲ್ ಕಾಲಮ್. ಸೊ ಹಾರಿಜೋಂಟಲ್ ರೋಸ್ ಅಂತಂದ್ರೆ ಗೊತ್ತಿದೆ ನಿಮ್ಗೆ, ಹಾರಿಜೋಂಟಲ್ ರೋಸ್. ಸೊ ಎಲಿಮೆಂಟ್ಸ್ ಇನ್ ಹಾರಿಜೋಂಟಲ್ ರೋಸ್ ಅಂಡ್ ವರ್ಟಿಕಲ್ ಕಾಲಮ್ ಅಲ್ಲಿ ಅರೇಂಜ್ ಮಾಡ್ತಾರೆ ಯಾವ ಫಾರ್ಮ್ ಅಲ್ಲಿ ಅಂತಂದ್ರೆ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್. ಸೊ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್, ಸೊ ನೋಡಿ ಇಲ್ಲಿ ಹೈಡ್ರೋಜನ್ 1, ಸೊ ಹೀಲಿಯಂ 4 ಅಟಾಮಿಕ್ ಮಾಸ್, ಲಿಥಿಯಂ 6, ಬೆರಿಲಿಯಂ 9, ಬೋರಾನ್ 10. ಸೊ ಅಟಾಮಿಕ್ ಮಾಸ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅವರು ಅರೇಂಜ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಾದ್ಮೇಲೆ ಹಿ ಲೆಫ್ಟ್ ಸೆವರಲ್ ಗ್ಯಾಪ್ಸ್, ನಾನು ಆಗ್ಲೇ ಹೇಳ್ದೆ. ಸೊ ಅಲ್ಲಿ ನೆಕ್ಸ್ಟ್ ಬರೋ ಎಲಿಮೆಂಟ್ಸ್ಗೆ ಅವ್ರು ಏನ್ ಮಾಡ್ತಾರೆ, ಗ್ಯಾಪ್ಸ್ ಬಿಟ್ಕೊಂಡು ಹೋಗ್ತಾರೆ. ಹಿ ಲೆಫ್ಟ್ ಸೆವರಲ್ ಗ್ಯಾಪ್ಸ್ ಇನ್ ದಿ ಟೇಬಲ್ ಇನ್ ಆರ್ಡರ್ ಟು ಫಿಟ್ ಸೆವರಲ್ ಎಲಿಮೆಂಟ್ಸ್ ವಿಚ್ ಆರ್ ನಾಟ್ ಡಿಸ್ಕವರ್ಡ್. ಯಾವ ಎಲಿಮೆಂಟ್ಸ್ ಇನ್ನು ಕಂಡಿಡ್ದಿರಲ್ಲ ಅಲ್ಲಿ ಅವರು ಗ್ಯಾಪ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಏನು ಗ್ಯಾಪ್ ಅಂದ್ರೆ, ಸೊ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಅಟಾಮಿಕ್ ಮಾಸ್ ಪ್ರಕಾರ ಜೋಡಿಸ್ಕೊಂಡು ಹೋಗ್ಬೇಕಾದ್ರೆ ಕೆಲವೊಂದು ಗ್ಯಾಪ್ ಕೊಡ್ತಾನೆ. ಸೊ ಕೆಲವೊಂದು ಎಲಿಮೆಂಟ್ಸ್ ಕೆಳಗಡೆ ಗ್ಯಾಪ್ಸ್ ಕೊಡ್ತಾನೆ, ಯಾವ್ದು ಇನ್ನು ಎಲಿಮೆಂಟ್ಸ್ ಇನ್ನು ಕಂಡಿಡ್ದಿಲ್ಲ ಅಂತ ಎಲಿಮೆಂಟ್ಸ್ ಕೆಳಗಡೆ ಗ್ಯಾಪ್ ಕೊಟ್ಟಿರ್ತಾನೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಅಲ್ಯೂಮಿನಿಯಂ ಮತ್ತೆ ಸಿಲಿಕಾನ್ ಇದೆ. ಸೊ ಅಲ್ಯೂಮಿನಿಯಂ ಕೆಳಗಡೆ ಇಲ್ಲಿ ಗ್ಯಾಪ್ ಕೊಟ್ಟಿರ್ತಾನೆ, ಇನ್ನು ಇಲ್ಲಿ ಎಲಿಮೆಂಟ್ಸ್ ಇನ್ನು ಐಡೆಂಟಿಫೈ ಆಗಿರಲ್ಲ. ಹಾಗೇನೆ ಸಿಲಿಕಾನ್ ಕೆಳಗಡೆನೂ ಅಷ್ಟೇ, ಇಲ್ಲಿರೋ ಎಲಿಮೆಂಟ್ ಮೊದಲು ಐಡೆಂಟಿಫೈ ಆಗಿರಲ್ಲ. ಸೊ ಇಲ್ಲಿ ಈ 31 ಮತ್ತೆ 32 ಈ ಎರಡು ಜಾಗದಲ್ಲಿ ಅವನು ಗ್ಯಾಪ್ ಕೊಟ್ಕೊಂಡು ಮುಂದಿನ ಎಲಿಮೆಂಟ್ಸ್ ನ ಪ್ಲೇಸ್ ಮಾಡ್ಕೊಂಡು ಹೋಗಿರ್ತಾನೆ. ಸೊ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ನೋಡಿ, ಹಿ ಲೆಫ್ಟ್ ಗ್ಯಾಪ್ ಅಂಡರ್ ಅಲ್ಯೂಮಿನಿಯಂ ಅಂಡ್ ಸಿಲಿಕಾನ್. ಅಲ್ಯೂಮಿನಿಯಂ ಅಂಡ್ ಸಿಲಿಕಾನ್ ಹಿ ಕಾಲ್ಡ್ ದಟ್ ಎಲಿಮೆಂಟ್ ಆಸ್ ಎಕಾ ಅಲ್ಯೂಮಿನಿಯಂ ಅಂಡ್ ಎಕಾ ಸಿಲಿಕಾನ್. ಅವನೇನ್ ಹೇಳ್ತಾನೆ, ಆ ಗ್ಯಾಪ್ನ ಎಕಾ ಅಲ್ಯೂಮಿನಿಯಂ ಅಂಡ್ ಎಕಾ ಸಿಲಿಕಾನ್ ಅಂತ ಕರೀತಾನೆ. ಅಲ್ಯೂಮಿನಿಯಂ ಕೆಳಗಡೆ ಇರೋದನ್ನ ಎಕಾ ಅಲ್ಯೂಮಿನಿಯಂ, ಸಿಲಿಕಾನ್ ಕೆಳಗಡೆ ಇರೋದನ್ನ ಎಕಾ ಸಿಲಿಕಾನ್ ಅಂತ ಮೆನ್ಷನ್ ಮಾಡ್ತಾನೆ. ಸೊ ಎಕ್ಸಾಂಪಲ್ ತಗೊಂಡಿದ್ದೀನಿ ಇಲ್ಲಿ, ಅಲ್ಯೂಮಿನಿಯಂ ಸಿಲಿಕಾನ್ ಫಾಸ್ಫರಸ್ ಸಲ್ಫರ್ ಕ್ಲೋರಿನ್ ನ ಪ್ಲೇಸ್ ಮಾಡಿದ್ದೀವಿ ಆನ್ ದ ಬೇಸಿಸ್ ಆಫ್ ಮಾಸ್, ಐ ಮೀನ್ ಅಟಾಮಿಕ್ ಮಾಸ್ ಆರ್ ಅಟಾಮಿಕ್ ವೆಯ್ಟ್. ಸೊ ಅಟಾಮಿಕ್ ವೆಯ್ಟ್ ನೋಡಿ ಇಲ್ಲಿ 27, 28, 30, 32, 35.45 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಈ ತರ ಎಲಿಮೆಂಟ್ಸ್ ನ ಪ್ಲೇಸ್ ಮಾಡ್ಕೊಂಡು ಹೋದ್ರು, ಸೊ ಅಲ್ಯೂಮಿನಿಯಂ ಕೆಳಗಡೆ ಮತ್ತೆ ಸಿಲಿಕಾನ್ ಕೆಳಗಡೆ ಬರೋ ಎಲಿಮೆಂಟ್ ಇನ್ನು ಡಿಸ್ಕವರ್ ಆಗಿರ್ಲಿಲ್ಲ, ಹಾಗಾಗಿ ಇಲ್ಲಿ ಗ್ಯಾಪ್ ಕೊಟ್ರು. ಅದಾದ್ಮೇಲೆ ಬೇರೆ ಎಲಿಮೆಂಟ್ಸ್ ನ ಆರ್ಡರ್ ಪ್ರಕಾರ ಜೋಡಿಸ್ಕೊಂಡು ಹೋಗಿದ್ದಾರೆ. ಸೊ ಮೆಂಡೆಲಿಯು ಇಲ್ಲಿ ಗ್ಯಾಪ್ ಕೊಟ್ಟು ಇಲ್ಲಿ ಬರೋ ಎಲಿಮೆಂಟ್ಸ್ ನ ಏನಂತ ಹೆಸರು ಕೊಟ್ಟ ಅಂತ ಅಂದ್ರೆ, ಅಲ್ಯೂಮಿನಿಯಂ ಕೆಳಗಡೆ ಇರೋ ಎಲಿಮೆಂಟ್ ನ ಎಕಾ ಅಲ್ಯೂಮಿನಿಯಂ ಅಂತ ಕರೆದ್ರು. ಸೊ ಸಿಲಿಕಾನ್ ಕೆಳಗಡೆ ಇರೋ ಎಲಿಮೆಂಟ್ ನ ಎಕಾ ಸಿಲಿಕಾನ್ ಅಂತ ನೇಮ್ ಕೊಟ್ಟಿದ್ದಾರೆ. ಸೊ ಎಕಾ ಅಲ್ಯೂಮಿನಿಯಂ ಅಂಡ್ ಎಕಾ ಸಿಲಿಕಾನ್ ಅಂತ ನೇಮ್ ಕೊಟ್ಟು ಇಲ್ಲಿ ಬರೋ ನೆಕ್ಸ್ಟ್ ಎಲಿಮೆಂಟ್ಗೆ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ ಹೇಗಿರುತ್ತೆ ಅಂದ್ರೆ, ಸೊ ಅಲ್ಯೂಮಿನಿಯಂಗೆ ಏನಿರುತ್ತೆ ಅದೇ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ, ಹಾಗೇನೆ ಎಕಾ ಸಿಲಿಕಾನ್ಗೆ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ ಸಿಲಿಕಾನ್ಗೆ ಇರೋ ಹಾಗೆ ಇರುತ್ತೆ ಅಂತ ಹೇಳಿದ್ರು. ಅದ್ರ ಜೊತೆ ಇದಕ್ಕೆ ಬರೋ ಇದ್ರ ಮಾಸ್ ನಂಬರ್ ಎಷ್ಟು ಬರ್ಬೋದು, ಇಲ್ಲಿ ಬರೋ ಎಲಿಮೆಂಟ್ ಮಾಸ್ ನಂಬರ್ ಎಷ್ಟು ಬರ್ಬೋದು ಅನ್ನೋದೊಂದು ಪ್ರಿಡಿಕ್ಷನ್ ಕೊಟ್ರು. ಸೊ ಅವ್ರೇನ್ ಪ್ರಿಡಿಕ್ಟ್ ಮಾಡುದು ಅಂತ ಅಂದ್ರೆ ಅಟಾಮಿಕ್ ವೆಯ್ಟ್, ಪ್ರಿಡಿಕ್ಟೆಡ್
ಸೊ ಎಷ್ಟು ಬರುತ್ತೆ ಅಂತ ಹೇಳಿದ್ರು ಅಂತಂದ್ರೆ 68 ಅನ್ನೋದು ಪ್ರಿಡಿಕ್ಟ್ ಮಾಡಿದ್ರು. ಸೊ ಹಾಗೇನೆ ಎಕಾಸಿಲಿಕಾನ್ಗೂ ಅಷ್ಟೇ ಅಟಾಮಿಕ್ ವೆಯ್ಟ್ ಬಂದು 72 ಬರುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ರು ಮೆಂಡೆಲಿಯೆವ್. ಹಾಗೇನೆ ನೆಕ್ಸ್ಟ್ ಡೆನ್ಸಿಟಿ. ಸೊ ಡೆನ್ಸಿಟಿ ಬಂದು 5.5 ಇರುತ್ತೆ ಎಕಾ ಅಲ್ಯೂಮಿನಿಯಂ, ಹಾಗೇನೆ ಎಕಾ ಸಿಲಿಕಾನ್ ಅನ್ನೋದು 5.9. ಸೊ ಈ ತರ ಪ್ರಿಡಿಕ್ಷನ್ ಕೊಟ್ರು. ನೆಕ್ಸ್ಟ್ ಬರೋ ಎಲಿಮೆಂಟ್ ಇಷ್ಟಿರುತ್ತೆ ಅಟಾಮಿಕ್ ವೆಯ್ಟ್, ಅದರ ಡೆನ್ಸಿಟಿ ಹೀಗಿರುತ್ತೆ, ಅದಾದ್ಮೇಲೆ ಅದಕ್ಕೆ ಇರೋ ಕೆಮಿಕಲ್ ಪ್ರಾಪರ್ಟೀಸ್ ಏನು ಅನ್ನೋದನ್ನೆಲ್ಲ ಅವರು ಪ್ರಿಡಿಕ್ಟ್ ಮಾಡಿದ್ರು. ಕೊನೆಗೆ ಈ ಎಲಿಮೆಂಟ್ ಜಾಗಕ್ಕೆ ಹೊಸ ಎಲಿಮೆಂಟ್ ಫ್ಯೂಚರಲ್ಲಿ ಕಂಡಿಡ್ದಾಗ ಅವ್ರು ಏನ್ ಕೊಟ್ಟಿದ್ರು ಅಟಾಮಿಕ್ ಮಾಸ್ ಮತ್ತೆ ಡೆನ್ಸಿಟಿ ಎಲ್ಲಾನು ಸಿಮಿಲರ್ ಆಗಕ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ನೆಕ್ಸ್ಟ್ ಎಕಾ ಅಲ್ಯೂಮಿನಿಯಂ ಜಾಗದಲ್ಲಿ ಯಾವ ಎಲಿಮೆಂಟ್ ನ ಐಡೆಂಟಿಫೈ ಮಾಡಿದ್ರು ಅಂತಂದ್ರೆ ಗ್ಯಾಲಿಯಂ, ದ ಎಲಿಮೆಂಟ್ ವಿಚ್ ಇಸ್ ಐಡೆಂಟಿಫೈಡ್ ಅಂಡರ್ ಅಲ್ಯೂಮಿನಿಯಂ ಈಸ್ ಗ್ಯಾಲಿಯಂ. ಅದನ್ನ ನಾವು ಎಕಾ ಅಲ್ಯೂಮಿನಿಯಂ ಅಂತ ಕರೆದಿದ್ರು ಮೆಂಡೆಲಿಯೆವ್. ಹಾಗೇನೆ ಎಕಾ ಸಿಲಿಕಾನ್ ಜಾಗಕ್ಕೆ ಯಾವ್ದನ್ನ ಕಂಡುಹಿಡಿದ್ರು ಅಂತಂದ್ರೆ ಜರ್ಮೇನಿಯಂ. ಸೊ ಈ ತರ ಎಲಿಮೆಂಟ್ಸ್ ಬಂದ ಮೇಲೆ ಇದರದ್ದು ಅಟಾಮಿಕ್ ವೆಯ್ಟ್ ನ ಚೆಕ್ ಮಾಡಿದ್ರು. ಸೊ ಫಸ್ಟ್ ಮೆಂಡೆಲಿಯೆವ್ 68 ಅಂತ ಹೇಳಿದ್ದ. ಸೊ ಇವ್ರು ಐಡೆಂಟಿಫೈ ಮಾಡಿದಾಗ 70 ಅಂತ ಬರ್ತಾ ಇತ್ತು. ಸೊ ಅಪ್ರಾಕ್ಸಿಮೇಷನ್ ಬರ್ತಿದೆ, 68 ಅಂತ ಹೇಳಿದ್ರು 70 ಬರ್ತಿದೆ. ಹಾಗೆ ಜರ್ಮೇನಿಯಂ 72 ಅಂತ ಹೇಳಿದ್ರು ಮೆಂಡೆಲಿಯೆವ್. ಸೊ ಇವ್ರು ಐಡೆಂಟಿಫೈ ಮಾಡಿದಾಗ 72.6 ಅಂತ ಬರ್ತಾ ಇದೆ. ಸೊ ಅಪ್ರಾಕ್ಸಿಮೇಷನ್, ಸೊ ಅವ್ರು ಕೊಟ್ಟಿರೋ ವೆಯ್ಟ್ ಅಪ್ರಾಕ್ಸಿಮೇಟ್ ಆಗಿತ್ತು. ಹಾಗೇನೆ ಡೆನ್ಸಿಟಿನೂ ಅಷ್ಟೇ 5.5 ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಐಡೆಂಟಿಫೈ ಮಾಡಿದಾಗ ಅದು 5.36 ಅಂತ ಗೊತ್ತಾಯ್ತು. ಹಾಗೆ 5.9 ಸಿಲಿಕಾನ್. ಸೊ ಅವರು ಎಕಾ ಸಿಲಿಕಾನ್ ಹೇಳಿದ್ರು. ಸೊ ಜರ್ಮೇನಿಯಂ ಐಡೆಂಟಿಫೈ ಮಾಡಿದಾಗ 5.94. ಸೊ ವ್ಯಾಲ್ಯೂಸ್ ನ ಅಬ್ಸರ್ವ್ ಮಾಡ್ಬೋದು. ಸೊ ಮೆಂಡೆಲಿಯೆವ್ ಇನ್ನೂ ಅದಕ್ಕೆ ಎಲಿಮೆಂಟ್ ಕಂಡಿಡ್ದಿರ್ಲಿಲ್ಲ, ಅದಕ್ಕಿಂತ ಮುಂಚೆನೆ ಇಂಥ ಎಲಿಮೆಂಟ್ಸ್ ಬರುತ್ತೆ ಅಂತ ಅವ್ರು ಹೇಳಿದ್ರು. ಸೊ ಫೈನಲಿ ಐಡೆಂಟಿಫೈ ಆದ್ಮೇಲೆ ಅವ್ರು ಹೇಳಿರೋ ಪ್ರಕಾರ ಕರೆಕ್ಟ್ ಆಗಿತ್ತು. ಸೊ ಇದು ಮೆಂಡೆಲಿಯೆವ್ ವರ್ಕ್, ಎಲ್ಲೆಲ್ಲಿ ಗ್ಯಾಪ್ಸ್ ಬಿಟ್ಟಿರ್ತಾರೋ ಅದನ್ನ ಕೊನೆಗೆ ಐಡೆಂಟಿಫೈ ಆದಾಗ ಎಕ್ಸಾಕ್ಟ್ಲಿ ಮೆಂಡೆಲಿಯೆವ್ ಹೇಳ್ದ ಹಾಗೆ ಇರುತ್ತೆ. ಓಕೆ, ಇದನ್ನ ನಾವು ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೋಡೋಣ. ಸೊ ನೋಡಿ ಎಲಿಮೆಂಟ್ಸ್ ಪ್ಲೇಸ್ ಆಗಿರೋದು. ಸೊ ಅಲ್ಯೂಮಿನಿಯಂ ಸಿಲಿಕಾನ್ ಫಾಸ್ಫರಸ್. ಸೊ ಅಲ್ಯೂಮಿನಿಯಂ ಕೆಳಗಡೆ ಗ್ಯಾಲಿಯಂ ಬಂದಿದೆ, ಹಾಗೇನೆ ಸಿಲಿಕಾನ್ ಕೆಳಗಡೆ ಜರ್ಮೇನಿಯಂನ ಪ್ಲೇಸ್ ಮಾಡಿದ್ದಾರೆ. ಸೊ ಹೀಗೆ ಮೆಂಡೆಲಿಯೆವ್ ಎಲಿಮೆಂಟ್ಸ್ನೆಲ್ಲ ಅಟಾಮಿಕ್ ವೆಯ್ಟ್ ಪ್ರಕಾರ ಜೋಡಿಸ್ಕೊಂಡು ಹೋದ್ರು, ಹಾಗೇನೆ ನೇಮ್ಸ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಮೆಂಡೆಲಿಯೆವ್ ಪಿರಿಯಾಡಿಕ್ ಲಾ ಏನ್ ಹೇಳುತ್ತೆ ಅಂತ ನೋಡೋಣ. ಸೊ ಮೆಂಡೆಲಿಯೆವ್ ಪಿರಿಯಾಡಿಕ್ ಲಾ ಏನ್ ಹೇಳ್ತಿದ್ದಾರೆ, ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ವೆಯ್ಟ್. ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್, ಏನು ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ, ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದ್ರೆ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಡೆನ್ಸಿಟಿ. ಸೊ ಆ ತರ ಚೆಕ್ ಮಾಡೋದನ್ನ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಕೆಮಿಕಲ್ ರಿಯಾಕ್ಷನ್, ಯಾವ್ದ್ರ ಜೊತೆ ಯಾವ ತರ ರಿಯಾಕ್ಷನ್ ಮಾಡುತ್ತೆ ಅಂತ. ಸೊ ಎಲಿಮೆಂಟ್ ಇವಾಗ ಅಲ್ಯೂಮಿನಿಯಂ ಅಂತ ಹೇಳಿದೆ, ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆ ಹೇಗೆ ರಿಯಾಕ್ಷನ್ ಮಾಡುತ್ತೆ, ಹಾಗೆ ಬೇರೆ ಬೇರೆ ಎಲಿಮೆಂಟ್ಸ್ ಜೊತೆ ಹೇಗೆ ರಿಯಾಕ್ಷನ್ ಮಾಡುತ್ತೆ ಅನ್ನೋದೇ ಕೆಮಿಕಲ್ ಪ್ರಾಪರ್ಟೀಸ್. ಆಫ್ ದಿ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟಾಮಿಕ್ ವೆಯ್ಟ್ ಅಂತ ಹೇಳ್ತಿದ್ದೀವಿ. ಸೊ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಎಲಿಮೆಂಟ್ಸ್ ಅರೇಂಜ್ ಆಗಿರೋದು ಯಾವ್ದ್ರ ಪ್ರಕಾರ ಅಂತ ಅಂದ್ರೆ ಅದು ಅಟಾಮಿಕ್ ವೆಯ್ಟ್. ಸೊ ನೋಡಿ ಹೈಡ್ರೋಜನ್ 1 ಇದೆ, ಹೀಲಿಯಂ 4, ಹಾಗೆ ನೆಕ್ಸ್ಟ್ ಲೀಥಿಯಂ 6, ಬೆರಿಲಿಯಂ 9, ಬೋರಾನ್ 10, ಕಾರ್ಬನ್ 12, ನೈಟ್ರೋಜನ್ 14, ಆಕ್ಸಿಜನ್ 15 ಅಂಡ್ ಫ್ಲೋರಿಂಗ್ 18, ನಿಯಾನ್ 20. ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ವೆಯ್ಟ್ ಅಲ್ಲಿ ಬರ್ಕೊಂಡು ಹೋಗಿದ್ದಾರೆ. ವಿತ್ ಅರೇಂಜ್ಮೆಂಟ್ ಹೇಗಿದೆ ಅಂತ ಅಂದ್ರೆ ಒಂದ್ರ ಕೆಳಗಡೆ ಒಂದನ್ನ ಹೇಗೆ ಜೋಡಿಸಿದ್ದಾರೆ, ಸಿಮಿಲರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇರೋ ಎಲಿಮೆಂಟ್ಸ್ ನ ಒಂದ್ರ ಕೆಳಗಡೆ ಒಂದು ಜೋಡಿಸ್ಕೊಂಡು ಹೋಗಿದ್ದಾರೆ.
ಇದನ್ನೇ ಮೆಂಡಲಿವ್ ಹೇಳಿರೋದು. ಸೊ ಮೆಂಡಲಿವ್ನ ನಾವು ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತಾನೂ ಕರಿತೀವಿ. ಬಿಕಾಸ್ ಪಿರಿಯಾಡಿಕ್ ಟೇಬಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಮುಖ್ಯ ವ್ಯಕ್ತಿ ಅಂತ ಹೇಳಿದ್ರೆ ಮೆಂಡಲಿವ್. ಸೊ ಮೆಂಡಲಿವ್ ಅಟಾಮಿಕ್ ವೇಟ್ ಪ್ರಕಾರ ಜೋಡಿಸ್ಕೊಂಡು ಹೋಗಿ ಅಂತಂದ್ರು. ಸೊ ಹಾಗೇನೆ ಎಲಿಮೆಂಟ್ಸ್ನ ಜೋಡಿಸ್ಕೊಂಡು ಹೋದ್ವಿ. ಇವ್ರದ್ರಲ್ಲೂ ಕೆಲವೊಂದು ಡಿಮೆರಿಟ್ಸ್ ಲಿಮಿಟೇಷನ್ಸ್ನ ಕಂಡು ಬರುತ್ತೆ. ಏನದು ಲಿಮಿಟೇಷನ್ಸ್ ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಇಸ್ ಹಿ ವಾಸ್ ಅನೇಬಲ್ ಟು ಲೊಕೇಟ್ ಹೈಡ್ರೋಜನ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಅಟಾಮಿಕ್ ವೇಟ್ ಪ್ರಕಾರ ಜೋಡಿಸ್ಕೊಂಡು ಹೋಗಕ್ಕೆ ಹೇಳಿದ್ರು, ಆದರೆ ಹೈಡ್ರೋಜನ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಸೊ ಹೈಡ್ರೋಜನ್ಗೆ ಇನ್ನೂ ಪ್ಲೇಸ್ಮೆಂಟ್ ಕರೆಕ್ಟಾಗಿ ಸಿಕ್ಕಿಲ್ಲ. ಸೊ ಹೈಡ್ರೋಜನ್ ಎಲ್ಲಿ ಪ್ಲೇಸ್ ಮಾಡೋದು, ಫಸ್ಟ್ ಗ್ರೂಪಲ್ಲಿ ಪ್ಲೇಸ್ ಮಾಡೋದ ಇಲ್ಲದಿದ್ರೆ ಹ್ಯಾಲೋಜನ್ಸ್ ಗ್ರೂಪಲ್ಲಿ ಪ್ಲೇಸ್ ಮಾಡೋದ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇನ್ನೂ ಇದೆ ಅದು. ಸೊ ಅದನ್ನ ಮೆಂಡಲಿವ್ ಹೇಳಲಿಲ್ಲ. ಸೊ ಅದು ಒಂದು ಡಿಮೆರಿಟ್, ಈ ವಾಸ್ ಅನೇಬಲ್ ಟು ಲೊಕೇಟ್ ಹೈಡ್ರೋಜನ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಅದಾದ್ಮೇಲೆ ಸೆಕೆಂಡ್ ಪಾಯಿಂಟ್, ಇನ್ಕ್ರೀಸ್ ಇನ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಅಂದ್ರೆ ಅಟಾಮಿಕ್ ವೇಟ್, ಎರಡು ಒಂದೇನೆ. ವಾಸ್ ನಾಟ್ ರೆಗ್ಯುಲರ್ ವೈಲ್ ಮೂವಿಂಗ್ ಫ್ರಮ್ ಒನ್ ಎಲಿಮೆಂಟ್ ಟು ಅನದರ್. ಏನ್ ಹೇಳ್ತಿದ್ದಾರೆ, ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್, ಅಟಾಮಿಕ್ ಮಾಸ್ ಅಲ್ಲಿ ಪ್ರಕಾರ ಎಲಿಮೆಂಟ್ಸ್ ನ ಬರ್ಕೊಂಡು ಹೋದ್ರೆ ಎಲ್ಲಾ ಎಲಿಮೆಂಟ್ಸ್ ಆತರ ಅರೇಂಜ್ ಆಗಿಲ್ಲ ಅಂತ ಹೇಳ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್, ನೋಡಿ ಇಲ್ಲಿ ಟೆಲ್ಲೂರಿಯಂ ಅಂಡ್ ಅಯೋಡಿನ್ ನೋಡಿ, ಅಟಾಮಿಕ್ ಮಾಸ್ ಪ್ರಕಾರ ಬರ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಟೆಲ್ಲೂರಿಯಂ ಅಟಾಮಿಕ್ ಮಾಸ್ ಬಂದು 127 ಇದೆ, ಅಯೋಡಿನ್ ಬಂದು 126 ಇದೆ. ಮೆಂಡಲಿವ್ ಹೇಳಿರೋ ಪ್ರಕಾರ ಹೆಂಗ್ ಜೋಡಿಸ್ಬೇಕು, 126 ಬಂದು ಅದಾದ್ಮೇಲೆ 127 ಬರಬೇಕಾಗಿತ್ತು. ಬಟ್ ಇಲ್ಲಿ ವ್ಯತ್ಯಾಸ ಆಗಿದೆ, 127 ಫಸ್ಟ್ ಬಂದಿದೆ, ಅದಾದ್ಮೇಲೆ 126 ಬಂದಿದೆ. ಸೊ ಇದು ಒಂದು ಡಿಮೆರಿಟ್ ಮೆಂಡಲಿವ್ ಹೇಳಿರೋದ್ರಲ್ಲಿ. ನಾವೇನಾದ್ರೂ ಅಯೋಡಿನ್ನ ಈ ಕಡೆ ಹಾಕಿ ಟೆಲ್ಲೂರಿಯಂನ ಈ ಕಡೆ ಹಾಕಿದ್ರೆ ಅಯೋಡಿನ್ಗೆ ಇರೋ ಪ್ರಾಪರ್ಟಿ ಮತ್ತೆ ಟೆಲ್ಲೂರಿಯಂ ಇರೋ ಪ್ರಾಪರ್ಟಿ ವ್ಯತ್ಯಾಸ ಚೇಂಜಸ್ ಆಗೋಗುತ್ತೆ. ಸೊ ಇದು ಇನ್ನೊಂದು ಡಿಮೆರಿಟ್, ಇದನ್ನ ಅವರು ಕರೆಕ್ಷನ್ ಮಾಡಕ್ಕಾಗಲಿಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಇದು, ವಾಟ್ ಆರ್ ದಿ ಡಿಮೆರಿಟ್ಸ್ ಆಫ್ ಮೆಂಡಲಿವ್ ಅಂತಂದ್ರೆ, ಒಂದು ಹಿ ವಾಸ್ ಅನೇಬಲ್ ಟು ಲೊಕೇಟ್ ಹೈಡ್ರೋಜನ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಅದಾದ್ಮೇಲೆ ಇನ್ನೊಂದು ಏನಾಗುತ್ತೆ, ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್. ಸೊ ಹಾಗಾಗಿ ಇವರ ಲಾ ಎಲ್ಲಾ ಎಲಿಮೆಂಟ್ಸ್, ಕೆಲವೊಂದು ಎಲಿಮೆಂಟ್ಸ್ಗೆ ಅದು ಸ್ಯಾಟಿಸ್ಫೈ ಆಗ್ಲಿಲ್ಲ. ಸೊ ಕೊನೆಗೆ ನೆಕ್ಸ್ಟ್ ಬರೋ ಸೈಂಟಿಸ್ಟ್ ಹೆನ್ರಿ ಮಾಸ್ಲೆ ಅನ್ನೋರು. ಸೊ ನೆಕ್ಸ್ಟ್ ಬರೋ ಸೈಂಟಿಸ್ಟ್ ಹೆನ್ರಿ ಮಾಸ್ಲಿ. ಸೊ ಅವರೊಂದು ಲಾ ಕೊಡ್ತಾರೆ, ಆ ಲಾ ಹೆಸರು ಹೆನ್ರಿ ಮಾಸ್ಲೆ ಮಾಡರ್ನ್ ಪೀರಿಯಾಡಿಕ್ ಲಾ. ಸೊ ಇವರೇನ್ ಮಾಡ್ತಾರೆ, ಎಲಿಮೆಂಟ್ಸ್ ನ ಅಟಾಮಿಕ್ ವೇಟ್ ಅಲ್ಲಿ ಅರೇಂಜ್ ಮಾಡೋದ್ ಬದಲು ಅವರು ಅಟಾಮಿಕ್ ನಂಬರ್ ಪ್ರಕಾರ ಅರೇಂಜ್ ಮಾಡೋಣ ಅಂತ ಹೇಳ್ತಾರೆ. ಸೊ ನೋಡಿ ಡೆಫಿನೇಷನ್, ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ಅಟಾಮಿಕ್ ನಂಬರ್. ಮೆಂಡಲಿವ್ಗೂ ಮತ್ತೆ ಹೆನ್ರಿ ಮಾಸ್ಲಿಗೂ ಏನ್ ವ್ಯತ್ಯಾಸ ಅಂತ ಅಂದ್ರೆ, ಮೆಂಡಲಿವ್ ಅಟಾಮಿಕ್ ವೇಟ್ ಪ್ರಕಾರ ಜೋಡ್ಸಕ್ಕೆ ಹೋದ್ರು, ಹೆನ್ರಿ ಮಾಸ್ಲೆ ಬಂದು ಅಟಾಮಿಕ್ ನಂಬರ್ ಪ್ರಕಾರ ಜೋಡ್ಸೋಣ ಅಂತ ಜೋಡಿಸಿದ್ದಾರೆ. ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ಅಟಾಮಿಕ್ ನಂಬರ್. ಸೊ ಅಟಾಮಿಕ್ ನಂಬರ್ ಪ್ರಕಾರ ಜೋಡಿಸ್ಕೊಂಡು ಹೋಗ್ತು ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಜೋಡಿಸಿದ್ದಾರೆ. ಸೊ 1, 2 ಅಟಾಮಿಕ್ ನಂಬರ್ ಎಲ್ಲ ಮೇಲ್ಗಡೆ ಬರೆದಿರ್ತೀವಿ. ಸೊ 3, 4, 5, 6, 7, 8, 9, 10 ನೀವು ಪಿರಿಯಾಡಿಕ್ ಟೇಬಲ್ ಅಲ್ಲಿ ತೆಗೆದು ನೋಡಿದ್ರೆ ಅಟಾಮಿಕ್ ನಂಬರ್ ಪ್ರಕಾರನೇ ಇದೆ, ಎಲ್ಲೂ ಆ ಕಡೆ ಈ ಕಡೆ ನಂಬರ್ ಎಕ್ಸ್ಚೇಂಜ್ ಆಗಿಲ್ಲ. ಸೊ ಅಪ್ ಟು 118 ಎಲಿಮೆಂಟ್ಸ್ ತಂದ್ಕೊಂಡು ಒಂದು ಆರ್ಡರ್ ಅಲ್ಲಿ ಬರ್ಕೊಂಡು ಹೋಗಿದ್ದಾರೆ. ಸೊ ಅದನ್ನೇ ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಹೇಳೋದು. ಅದನ್ನ ಹೇಳಿದವರು ಹೆನ್ರಿ ಮಾಸ್ಲೆ. ದಿಸ್ ಈಸ್ ಆಲ್ ಅಬೌಟ್ ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಟೇಬಲ್. ಸೊ ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಯಾರೆಲ್ಲ ಸೈಂಟಿಸ್ಟ್ ವರ್ಕ್ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ. ಸೊ ಮೇನ್ ಆಗಿ ಬಂದು ಡೊಬರ್ನಿಯರ್, ಸೊ ಹಾಗೆ ನ್ಯೂಲ್ಯಾಂಡ್, ಅದಾದ್ಮೇಲೆ ಮೆಂಡಲಿವ್, ಸೊ ಲಾಸ್ಟ್ ಒನ್ ಮೋಸ್ಟ್ಲಿ. ಸೊ ಅವರು ಲಾಸು ಕೂಡ ತಿಳ್ಕೊಂಡಿದ್ದೀರಾ, ಅರ್ಥ ಆಗಿದೆ ಅನ್ಕೊಳ್ತೀನಿ. ಅವರು ಪಿರಿಯಾಡಿಕ್ ಟೇಬಲ್ ಮತ್ತೆ ಎಲಿಮೆಂಟ್ಸ್ನ ಅರೇಂಜ್ ಮಾಡೋದಕ್ಕೆ ಹೇಗೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಂತ. ಇವತ್ತಿನ ಕ್ಲಾಸ್ ಅಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ಥ್ಯಾಂಕ್ ಯು.